ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಉಳಿದಿರೋ ಹುರುಣದಿಂದ ಕರ್ಗೆಡು ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳೋಣ ಬನ್ನಿ ತುಂಬ ಸಿಂಪಲ್ಲಾಗಿ ಮಾಡೋದು ಕರ್ಗೇಡಬು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಕಾಲು ಕೆ ಜಿ ಆಗೋಷ್ಟು ಗೋಧಿ ಹಿಟ್ಟು ತಗೋಬೇಕು ನಿನ್ನೆ ಬೇಳೆ ಒಬ್ಬಟ್ಟು ಮಾಡಿತ್ತು ಉಳಿದಿರುವಂಥ ಹುರ್ಣ ತಗೊಂಡಿದ್ದೀನಿ ಇವಾಗ ಗೋಧಿ ಹಿಟ್ಟನ್ನು ಕಲಿಸ್ಕೋಬೇಕು ನೀರು ಹಾಕ್ಬಿಟ್ಟು ಕರ್ಗೇಡಬು ಮಾಡ್ತಾ ಇರೋದ್ರಿಂದ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು ನೋಡಿ ಹಿಟ್ಟು ರೆಡಿ ಆಯಿತು ಅದ್ರ ಮೇಲೆ ಒಂದು ಬೌಲ್ ಮುಚ್ಚಿ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡಬೇಕು ಇವಾಗಿಟ್ಟು ಒಂದು ಐದು ನಿಮಿಷ ನೆಂದಿರುತ್ತೆ ಅದನ್ನು ಮತ್ತೆ ಮಿದಿಡ್ಕೋಬೇಕು ಹಿಟ್ಟನ್ನು ನೋಡಿ ಈ ಥರ ಮಿದಿಡ್ಕೊಂಡು ದೊಡ್ಡ ದೊಡ್ಡ ಉಳ್ಳೇನ ಕಟ್ಕೋಬೇಕು ಇದೇನಪ್ಪ ಕರ್ಗೇಡು ಮಾಡೋಕ್ಕೆ ಇಷ್ಟೊಂದು ದೊಡ್ಡ ದೊಡ್ಡ ಉಳ್ಳೆ ಕಡಿತಾ ಇದ್ದಾರೆ ಅಂದ್ಕೊಂಡ್ರೆ ಇದರಲ್ಲಿ ಒಂದು ಟ್ರಿಕ್ಸ್ ಇದೆ ತುಂಬ ಈಸಿಯಾಗಿ ಕರ್ಗೆಡ್ ಮಾಡ್ಬೋದು ನೋಡಿ ಅದನ್ನು ಯಾವ ಥರ ಮಾಡಬೇಕು ಅಂತ ಮೊದಲು ಒಂದು ಉಳ್ಳೆ ತಗೊಂಡು ಚಪಾತಿ ಥರ ಲಟ್ಟಿಸ್ಕೋಬೇಕು ನಮಗೆ ಕರಿಗೇಡು ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಈ ಥರ ಚಪಾತಿ ಥರ ಮಾಡಿಕೊಂಡು ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಮಾಡ್ಕೊಂಡು ಬಿಡ್ಬೋದು ಕರಿಗೇಡನ್ನ ಒಬ್ಬರೇ ಇದ್ದರೂ ಕೂಡ ತುಂಬ ಬೇಗ ಮಾಡ್ಕೋಬೋದು ನೋಡಿ ಅದನ್ನು ಇವಾಗ ಒಂದು ಗ್ಲಾಸಿಂದ ಕಟ್ ಮಾಡ್ಕೋಬೇಕು ನೀಟಾಗಿ ಈ ಥರ ಗ್ಲಾಸಿಂದ ಕಟ್ ಮಾಡ್ಕೊಂಡು ಕರಿಗೆಡಬು ಮಾಡೋದ್ರಿಂದ ಕರಿಗೆಡಬು ಒಂದೇ ಸಮ ಬರುತ್ತೆ ಮತ್ತು ಬೇಗನೆ ಮಾಡ್ಬೋದು ನೋಡಿ ಅದನ್ನು ವೇಸ್ಟ್ ಇಟ್ಟಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡಬೇಕು ನೋಡಿ ಒಂದು ಚಪಾತಿಯಲ್ಲಿ ನಮಗೆ ಎಂಟು ಕರ್ಗಡ್ ಮಾಡ್ಕೊಬೋದು ಒಂದೇ ಸರಿಗೆ ನೋಡಿ ಅದನ್ನು ಕೈಯಲ್ಲಿ ತೊಗೊಂಡ್ಬಿಟ್ಟು ಅದಕ್ಕೆ ಹೂರಣ ಇಟ್ಕೋಬೇಕು ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟು ಹೂರಣ ಇಟ್ಕೊಂಡು ಕೈಯಿಂದ ನೀಟಾಗಿ ಅದನ್ನು ಸುತ್ತು ಕಡೆ ಕವರ್ ಮಾಡಿಬಿಡಬೇಕು ಈ ಥರ ಮಾಡೋದ್ರಿಂದ ಕರಗೇಡುಬು ಒಂದೇ ಸಮ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಹುರುಣ ಆಚೆ ಬರ್ದಂಗೆ ಅದನ್ನು ನೀಟಾಗಿ ಅಂಟಿಸ್ಕೊಂಡ್ಬಿಡ್ಬೇಕು ಸುತ್ತು ಕಡೆ ನೋಡಿ ಎಲ್ಲ ಕಡುಬು ರೆಡಿ ಆಯಿತು ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎಲ್ಲನೂ ಒಂದೇ ಸಮ ಆಗಿದೆ ಈ ಥರ ಚಪಾತಿ ಥರ ಮಾಡಿಕೊಂಡು ಮಾಡೋದ್ರಿಂದ ತುಂಬ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಇವಾಗ ಸ್ಟೋವ್ ಆನ್ ಮಾಡಿಕೊಂಡು ಒಲೆ ಮೇಲೆ ಅಂಚಿಟ್ಕೋಬೇಕು ನೀವು ದೊಡ್ಡ ಪಾತ್ರೆ ಬೇಕಾದರೂ ಇಟ್ಕೋಬೋದು ನಾವಿಲ್ಲಿ ಹಂಚಿಟ್ಕೊಂಡಿದ್ದೀವಿ ಇದರಲ್ಲೂ ಕೂಡ ಕರಿಗಡುಬು ಕರಿಬೋದು ಅಂಚು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಆವಾಗ ಕರಿಗೆಡುಬು ಚೆನ್ನಾಗಿ ಕರಿಬೋದು ಇಲ್ಲಿ ಅಂಚಲ್ಲಿ ಹಾಕೊಂಡಿರೋದ್ರಿಂದ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಂಡಿದ್ದೀವಿ ನೀವು ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡು ಕರ್ಕೊಳ್ಳಿ ನೋಡಿ ಎಣ್ಣೆ ಬಿಸಿ ಆಯಿತು ಇವಾಗ ಒಂದೊಂದಾಗೆ ಕರಿಗೇಡುಬು ಎಣ್ಣೆಯಲ್ಲಿ ಹಾಕೋಬೇಕು ಇಲ್ಲಿ ಚಿಕ್ಕ ಚಿಕ್ಕ ಕರ್ಗೆಡ್ಬು ಆಗಿರೋದ್ರಿಂದ ನಾವು ಕರಿತಾ ಇದ್ದೀವಿ ಎಲೆ ಮಾಡಿಬಿಟ್ಟು ಕರ್ಗೇಡು ಮಾಡ್ಬೋದು ಆದರೆ ಎಲೆ ಮಾಡುವಾಗ ಒಂದು ಚಿಕ್ಕದು ದೊಡ್ಡದು ಆಗುತ್ತೆ ನೋಡೋಕ್ಕೂ ಅಷ್ಟು ಚೆನ್ನಾಗಿ ಕಾಣಲ್ಲ ಅದಕ್ಕೆ ನಾವು ಈ ಥರ ಚಪಾತಿ ಥರ ಮಾಡಿಕೊಂಡು ಚಿಕ್ಕ ಚಿಕ್ಕ ಕರ್ಗಡು ಮಾಡಿದ್ದೀವಿ ನೋಡಿ ಅದನ್ನು ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಹಾಕಬೇಕು ಒಂದು ಸ್ಪೂನಿಂದ ನಿಮಗೂ ಕರ್ಗಡು ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಈ ಮೆಥಡಲ್ಲಿ ಸರಿ ಕರ್ಗೇಡ್ ಮಾಡ್ಕೊಳ್ಳಿ ತುಂಬ ಬೇಗನೆ ಮಾಡ್ಕೊಂಬಿಡ್ಬೋದು ಎರಡು ಸೈಡು ಚೆನ್ನಾಗಿ ಕರಿಬೇಕು ನೋಡಿ ಇವಾಗ ಕಡುಬು ರೆಡಿ ಆಯಿತು ಅದನ್ನು ಒಂದು ತಟ್ಟೆಯಲ್ಲಿ ತೆಗಿತಾ ಇದ್ದಾರೆ ನೋಡಿ ಮತ್ತು ಇನ್ನೊಂದು ಸರಿ ಕರ್ಗಡೆ ಹಾಕೊಂಡು ಎಣ್ಣೆಯಲ್ಲಿ ಕರಿತಾ ಇದ್ದಾರೆ ನೋಡಿ ಇದನ್ನು ಅಷ್ಟೇ ಎರಡು ಕಡೆ ತಿರುಗಿ ಚೆನ್ನಾಗಿ ಕರಿಬೇಕು ನೋಡಿ ಸಾಕಿ ಕರಿತಾ ಇದ್ದಾರೆ ನೋಡಿ ಒಂದೊಂದಾಗಿಯೇ ಸ್ವಲ್ಪ ಕೆಂಪಗಾಗೋವರೆಗು ಕರಿಬೇಕು ಆವಾಗ ಕರಿಗೇಡಬು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ನೋಡಿ ಅದನ್ನು ಕೂಡ ತಟ್ಟೆಯಲ್ಲಿ ಹಾಕೊತಾ ಇದ್ದಾರೆ ನೋಡಿ ತೆಗೆದು ನೋಡಿ ಕರಿಗೆಡಬು ರೆಡಿ ಆಯಿತು ಈ ಥರ ಕರಿಗೇಡ್ ಮಾಡಿಕೊಂಡು ಎರಡು ದಿನ ಇಟ್ಕೊಂಡು ತಿಂದರೂ ಏನು ಕೆಡೋದಿಲ್ಲ ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೂ ಕೂಡ ಹಾಗೇ ಚಿಕ್ಕ ಮಕ್ಕಳ ಕೈಯಲ್ಲಿ ಈ ಥರ ಕರ್ಗೇಡು ಮಾಡಿ ಒಂದೊಂದು ಕೊಟ್ಬಿಟ್ರೆ ಓಡಾಡ್ಕೊಂಡು ತಿಂತಾರೆ ಒಬ್ಬಟ್ಟು ಮಾಡಿಕೊಟ್ರೆ ಮಕ್ಕಳು ತಿನ್ನಲ್ಲ ಈ ಥರ ಕರ್ಗೇಡ್ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಸಿಂಪಲ್ ಟ್ರಿಕ್ಸ್ ಉಪಯೋಗಿಸ್ಕೊಂಡು ನೀವು ಒಂದು ಸರಿನಾದರೂ ಈ ಥರ ಕರಿಗೆಡ್ಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು